ಮಡಿವಾಳ ಸಮುದಾಯವನ್ನ ನಿರ್ಲಕ್ಷಿಸಿದ್ಯಾ ಕಾಂಗ್ರೆಸ್ ಮಡಿವಾಳ ಸಮುದಾಯಕ್ಕೆ ಕೊಟ್ಟಿಲ್ವಾ ಒಂದೇ ಒಂದು ಟಿಕೆಟ್ ತರೀಕೆರೆಯಲ್ಲಿ ಗೋಪಿಕೃಷ್ಣಗೆ ಸಿಗುತ್ತಾ ಈ ಬಾರಿ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಏನು ಪಕ್ಷಗಳು ಏನು ಮೇಲಿಂದ ಮೇಲೆ ಕ್ಯಾಂಪೇನ್ಗಳು ನಾನು ಗೆಲ್ಲೇಬೇಕು ಜೆ ಡಿ ಜೆಡಿಎಸ್ ಪಂಚರತ್ನ ಯಾತ್ರೆ ಕೇವಲ ಮೈಸೂರು ಭಾಗ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಹ್ಯೂಜ್ ರೆಸ್ಪಾನ್ಸು ಮತ್ತೊಂದು ಕಡೆ ಬಿ ಜೆ ಪಿ ಮೇಲಿನ ಮೇಲೆ ಸಮಾವೇಶಗಳು ಇದೀಗ ಕಾಂಗ್ರೆಸ್ಸು ತನ್ನ ಬಸ್ ಯಾತ್ರೆಯನ್ನು ಕೂಡ ಆರಂಭಿಸಾಯಿತು ಬೆಳಗಾವಿಯಿಂದ ಆದರೆ ಕಾಂಗ್ರೆಸ್ಗೆ ಒಂದಷ್ಟು ಗೊಂದಲ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲ ಅರ್ಜಿ ಹಾಕ್ಬಿಟ್ಟವ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ತಪ್ಪಿಸ್ಬೇಕು ಅಂತ ಅಂದರೆ ಯಾರು ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ರೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೂಡ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಯಾರು ಬೇಕಾದ್ರೂ ಗೆಲ್ಬೋದು ನನಗೆ ಹೀಗಾಗಿ ಇದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ವಿಧಾನಸಭಾ ಕ್ಷೇತ್ರ ಕೂಡ ಇದು ಕೊರತಾಗಿಲ್ಲ ಕಾಂಗ್ರೆಸ್ಗೆ ಮಾಜಿ ಶಾಸಕ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಪ್ರಬಲ ಮಡಿವಾಳ ಸಮುದಾಯದ ಯುವ ನಾಯಕ ಗೋಪಿ ಟಿಕೆಟ್ ಕೊಡಬೇಕಾ ಅನ್ನೋ ಗೊಂದಲ ಈಗಾಗಲೇ ಜನ ಹೇಳ್ತಾರೆ ಶ್ರೀನಿವಾಸವ್ರನ್ನ ನೋಡಾಯ್ತು ಗೋಪಿ ಒಂದು ಅವಕಾಶ ಕೊಡೋಣ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಯ್ತೀವಿ ಒಟ್ಟಾಗಿ ಕಾರ್ಯಕರ್ತರೆಲ್ಲ ಇದ್ದೀವಿ ಅಂತ ಮತ್ತೊಂದು ಕಡೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಮಡಿವಾಳ ಸಮುದಾಯದಿಂದ ಯಾರೂ ಕೂಡ ವಿಧಾನಸೌಧದ ಮೆಟ್ಲೇ ಹತ್ತಿಲ್ಲ ನೀವು ಬರೀ ತರೀಕೆರೆ ನೋಡ್ರೆ ಸುಮಾರು ಒಂದು ಎರಡುವರೆ ಸಾವಿರ ಓಟು ಯಾರ್ದೋ ಮಡಿವಾಳ ಸಮುದಾಯದು ಚಿಕ್ಕಮಗ್ಳೂರು ಡಿಸ್ಟಿಕ್ ನೋಡ್ರೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಸಾವಿರ ಮಡಿವಾಳ ಸಮುದಾಯದ ಓಟು ಇಡೀ ರಾಜ್ಯವನ್ನು ನೋಡಿದಾಗ ಒಂಬತ್ತುವರೆ ಲಕ್ಷ ಜನ ಮಡಿವಾಳ ಸಮುದಾಯದ ಓಟ್ ಇದೆ ಒಂಬತ್ತುವರೆಯಿಂದ ಹತ್ತು ಲಕ್ಷ ಜನ ಅವರ ಇಡೀ ರಾಜ್ಯದಲ್ಲಿ ಅವ್ರನ್ನ ಒಬ್ಬರು ಲೀಡ್ರ್ ಇಲ್ವಾ ಯಾವ ಕ್ಷೇತ್ರದಲ್ಲೂ ಇಲ್ವಾ ಗೋಪಿ ಕೃಷ್ಣ ನನಗೆ ಕೊಡಿ ನಾನು ನಿಂತ್ಕತೀನಿ ಕಾಂಗ್ರೆಸ್ಗು ಒಂದು ಶಾಪ ವಿಮೋಚನೆ ಆಯ್ತದೆ ಮಡಿವಾಳ ಸಮುದಾಯದ ಒಬ್ಬ ನಾಯಕನಿಗೆ ಒಂದು ಅವಕಾಶ ಕೊಟ್ಟು ಅವರು ಗೆಲ್ಲೋ ಸಾಮರ್ ಸಾಮರ್ಥ್ಯ ನೋಡ್ಕೊಡಿ ಸುಮ್ಮನೆ ಟಿಕೆಟ್ ಕೊಡಬೇಡಿ ಕ್ಯಾಶ್ ನೋಡ್ಕೊಂಡು ಸಾಮರ್ಥ್ಯ ನೋಡ್ಬಿಟ್ಕೊಡಿ ಯಾಕೆ ಈಗ ಮಾತನಾಡ್ತಾರೆ ಅಂದರೆ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನನಗೆ ಜೆ ಡಿ ಎಸ್ ಟಿಕೆಟ್ ಕೊಡುತ್ತೆ ಕೊಡುತ್ತೆ ಅಂತ ಗೋಪಿ ಕೃಷ್ಣ ಕಾಯ್ಕಂಡು ನಿಂತಿದ್ದೇನೆ ನಿಂತಿದ್ದು ಜೆ ಡಿ ಎಸ್ ಅವರು ಟಿಕೆಟ್ ಕೊಡಲಿಲ್ಲ ಆದರೂ ನನಗೆ ಸಾಮರ್ಥ್ಯ ಆಯ್ತಪ್ಪ ಇಂಡಿಪೆಂಡೆಂಟಾಗಿ ನಾನು ನಿಂತ್ಕೀನಿ ಅಂದ್ಬಿಟ್ಟು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಮೂವತ್ತ್ನಾಲ್ಕು ಸಾವಿರದ ಐನೂರ ಐವತ್ನಾಲ್ಕು ಮಠ ಮತಗಳನ್ನು ತಗೊಂಡ್ರು ಅಲ್ಲಿ ಜಿ ಎಸ್ ಶ್ರೀನಿವಾಸ್ ಕಾಂಗ್ರೆಸ್ಸಿನ ಗೆಲ್ತಾರೆ ಅವರು ಮೂವತ್ತೈದು ಸಾವಿರದ ಎಂಟುನೂರು ಚಿಲ್ರೆ ಓಟ್ ತಗೊಂಡ್ರೆ ಮೂರನೇ ಪ್ಲೇಸು ಗೋಪಿ ಕೃಷ್ಣ ಇಂಡಿಪೆಂಡೆಂಟಾಗಿ ಮೂವತ್ತ್ನಾಲ್ಕು ಸಾವಿರ ಚಿಲ್ಲರೆ ಓಟು ಯಾರಿಗ್ರಿ ಕೆಪಾಸಿಟಿ ಏನು ಕೆಪಾಸಿಟಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಗಾಳ ಆಗ್ತು ಗೋಪಿ ಕೃಷ್ಣ ಅವ್ರಿಗೆ ಏ ಸೀಟಿರವಿ ಅವರು ಗೋಪಿ ಎಲ್ಲೋ ಬೇಡ ಗೋಪಿ ಟಿಕೆಟ್ ಕೊಡ್ತೀವಿ ನಿನಗೆ ಫಿಕ್ಸು ಅಂತ ಅಲ್ಲೂ ಸಿಗ್ಲಿಲ್ಲ ಅಲ್ಲೂ ಯಾ ಮಾರಿದ್ರು ನಂಬಿ 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 ಯಾ ಮಾರ್ತಾನೆ ಇದ್ದಾರೆ ಗೋಪಿ ಅವರು ಇದು ಅಲ್ಲಿ ಸ್ಥಳೀಯ ಮತದಾರ ಹೇಳ್ತಿರೋ ಮಾತು ನಾವು ಕೂಡ ಸರ್ವೇಗೆ ಹೋಗಿದ್ವಿ ಅವಾಗ ಜನ ಹೇಳ್ತಿರೋದು ಎರಡು ಸಾವಿರದ ಹದಿನೂರರಲ್ಲೂ ಮೋಸ ಹಾಕೋಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೋಸ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟಾಗಿ ನಿತ್ಕೊಂಡ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರತ್ಮೂರು ಓಟನ್ನು ತಗೊಂಡ್ರು ಗೋಪಿಕೃಷ್ಣ ಅವರು ಹೀಗಾಗಿ ಬರೀ ಕಾಂಗ್ರೆಸ್ ಟಿಕೆಟ್ ಕೊಡಿ ನನಗೆ ಜೆ ಡಿ ಎಸ್ಸು ಮೋಸ ಮಾಡ್ತು ನಂಬಿಸಿ ಒಂದು ಕಡೆ ಬಿ ಜೆ ಪಿನೂ ಮಾಡಿತು ಫೈನಲ್ ಆಗಿ ಜನರು ರೊಚ್ಚಿ ಕೇಳ್ತಾರೆ ಮಡಿವಾಳ ಸಮುದಾಯದವರು ಈ ಸಲ ಕಾಂಗ್ರೆಸ್ ಅವ್ರು ಕೊಡ್ತೀನಿ ಅಂದಿದ್ದೀರಾ ನಾನು ಅರ್ಜಿನೂ ಹಾಕಿದ್ದೀನಿ ಟಿಕೆಟ್ ಕೊಟ್ಟುಬಿಡಿ ಗೆದ್ದುಬಿಟ್ಟು ತೋರಿಸ್ತೀನಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ರೆ ನಾನು ಮೂವತ್ನಾಲ್ಕು ಸಾವಿರ ಇಪ್ಪತ್ತು ಇಪ್ಪತ್ತೊಂಬತ್ತು ಒಂದು ಚಿಟ್ರೆ ಮೂವತ್ತು ಸಾವಿರ ಓಟ್ ತಗೊಂಡವ್ ನಾನು ನಂಗೆ ಕಾಂಗ್ರೆಸ್ ಪಕ್ಷದ ಚಿನ್ನ ಸಿಕ್ತು ಅಂದರೆ ನಾನು ತಗೊಳ್ಳಲ್ವಾ ಗೆತ್ಕೊ ಬರ್ತೀನಿ ನನಗೊಂದು ಅವಕಾಶ ಕೊಡಿ ಅಂತ ಅವರು ಇಲ್ಲ ಜನರು ಬಿಡ್ತಾರೆ ಮಡಿವಾಳ ಸಮುದಾಯದವರು ಒಬ್ಬರೂ ವಿಧಾನಸೌಧದ ಮೆಟ್ಲು ಹತ್ತಬೇಕು ಅಂತ ಹೀಗಾಗಿ ಅಂದರೆ ಶ್ರೀನಿವಾಸ್ ಅವ್ರೇನು ನೆಗೆಟಿವು ಇವರು ಮಡಿವಾಳ ಇವರು ಅದಕ್ಕೋಸ್ಕರ ಇಲ್ಲ ಶ್ರೀನಿವಾಸ್ಗೆ ಒಂದು ಅವಕಾಶ ಕೊಟ್ಟಾಗಿದೆ ಅವರು ಕೂಡ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಈ ಬಾರಿ ನೀವು ಈ ಕಾಂಗ್ರೆಸ್ ಅವರು ಕೆ ಪಿ ಸಿ ಅವರು ಸರಿಯಪ್ಪ ನಾನು ಬರೀ ತರೀಕೆರೆದ ಹೇಳ್ತಾಯಿಲ್ಲ ಇಲ್ಲ ನಾನು ಶ್ರೀನಿವಾಸ್ ಗೆದ್ದಿದ್ರು ಅಂತ ಉದಾಹರಣೆ ತಗೊಂಡ್ರೆ ಬೇರೆಯವ್ರಿಗೆ ಯಾಕೆ ಅರ್ಜಿ ಹಾಕೋಕ್ಬಿಟ್ ರೀ ಬೇರೆಯವ್ರಿಗೆ ಯಾಕೆ ಪ್ರಾಮಿಸ್ ಮಾಡಿದ್ರಿ ಹಾಗಾಗಿಬಿಟ್ಟು ಈ ಸಲ ಗೋಪಿಕೃಷ್ಣ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಮತ್ತೊಂದು ಕಡೆ ಸಾಕಷ್ಟು ಕೋಟಿ ಕೋಟಿ ಖರ್ಚು ಮಾಡ್ಕೊಂಬಿಟ್ಟವ್ರೆ ಕ್ಷೇತ್ರದ ಜನಕ್ಕಾಗಿ ಅಂದರೆ ಖರ್ಚು ಮಾಡೋರೇನು ಟಿಕೆಟ್ ಕೊಡಿ ಅಂತಲ್ಲ ಹಣಬಲ ಮತ್ತು ಜನಬಲ ಎರಡೂ ಇರುವಂಥ ಮಡಿವಾಳ ಸಮುದಾಯದ ಪ್ರಭಾವಿ ನಾಯಕ ಗೋಪಿಕೃಷ್ಣ ಅವರು ಒಂದಷ್ಟು ಆಂಬುಲೆನ್ಸ್ಗಳನ್ನ ಕೊಡಿಸೋರೆ ಕ್ಷೇತ್ರದಲ್ಲಿ ಏ ಕ್ಷೇತ್ರದಲ್ಲಿ ಏನು ಸುಮ್ಮನೆ ಹಳ್ಳಿಯಿಂದ ತರೀಕೆರೆ ಸಿಟಿಗೆ ಕರ್ಕ ಬನ್ನಿ ಅಂತಲ್ಲ ನೀನು ಮೈಸೂರಿಗೆ ಮೈಸೂರುಗೋಗ್ತೀಯಾ ತರೀಕರೆಯಿಂದ ಬೆಂಗಳೂರಿಗೆ ಹೋಯ್ತೀಯಾ ತರಕರೆಯಿಂದ ಚೆನ್ನೈಗೆ ಹೋಗ್ಬೇಕಾ ಎಮರ್ಜೆನ್ಸಿ ಕಳ್ಸಿ ಏನು ಸಣ್ಣ ಪುಟ್ಟ ಓಮಿನೆ ಆ್ಯಂಬುಲೆನ್ಸ್ಗಳಲ್ಲ ದೊಡ್ಡ ಮಲ್ಟಿಸ್ಪೆಷಾಲಿಸ್ಟಿ ಸ್ಪೆಷಾಲಿಟಿ ಆಂಬುಲೆನ್ಸ್ಗಳನ್ನ ಕೊಡಿಸೋರೆ ಹೀಗಾಗಿ ಒಂದಷ್ಟು ಕಾಂಪಿಟೇಷನ್ ಇಲ್ಲಿ ಇವರು ಯಾಕೆಂದ್ರೆ ಶ್ರೀನಿವಾಸ್ ಅವರು ಕೂಡ ಫೋನ್ ಮಾಡ್ತಾರೆ ಇಲ್ಲ ನನಗೆ ಟಿಕೆಟ್ ನಂಗೆ ಟಿಕೆಟ್ ಆಗೇ ಆಗುತ್ತೆ ಅಂತ ಗೋಪಿಕೃಷ್ಣ ಅವರು ವಿಶ್ವಾಸದಲ್ಲಿದ್ದಾರೆ ಸಿ ಸಿಸಿ ಒಂಥರ ಕನ್ಫ್ಯೂಷನ್ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ರೇಸ್ ಸದ್ಯಕ್ಕೆ ಬರ್ದಿರೋ ಮಾಹಿತಿ ಪ್ರಕಾರ ಗೋಪಿಕೃಷ್ಣ ಅವರು ರೇಸಲ್ಲಿ ಈಗ ಸದ್ಯ ಮುಂದಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆದಿದೆ ಕೆ ಪಿ ಸಿ ಸಿ ವಲಯದಲ್ಲಿ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಏನು ಯಾರಿಗೆ ಟಿಕೆಟ್ ಕೊಡಲಿ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಈಗ ಅಲ್ಲಿ ಪ್ರೆಸೆಂಟ್ ಏನಿದೆ ಬಿ ಜೆ ಪಿ ಡಿ ಎಸ್ ಸುರೇಶ್ ಅವರು ಬಿ ಜೆ ಪಿಯಿಂದ ಕಳೆದ ಚುನಾವಣೆಯಲ್ಲಿ ನಲವತ್ನಾಲ್ಕು ಸಾವಿರದ ಒಂಬೈನೂರಕ್ಕೂ ಅಧಿಕ ಓಟ್ ತಗೊಂಡು ಎಮ್ ಎಲ್ ಎ ಆಗವ್ರೆ ಅದಕ್ಕಾಗಿ ಕಾಂಗ್ರೆಸ್ನ ಅಲೆ ಚಿಕ್ಕಮಗಳೂರಲ್ಲಿ ಜಿಲ್ಲೆಯಲ್ಲಿ ಬದಲಿಸ್ಬೇಕು ಕಾಂಗ್ರೆಸ್ ತರಬೇಕು ಮತ್ತು ಒಂದು ಕಡೆ ಮೂಡಿಗೆರೆಯಲ್ಲಿ ನಡೀತಾ ಇದೆ ಟಿಕೆಟ್ ಗೊಂದಲ ಈಗ ತರೀಕೆರೆಯಲ್ಲಿ ನಡೀತಾ ಇದೆ ಹೀಗಾಗಿ ವೀಕ್ಷಕರೇ ನೀವು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡಬೇಕು ನಿಮ್ಮ ಪ್ರಕಾರ ಯಾರು ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಬೇಕು ಹಾಗೆಯೇ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು